ನಿಖಿಲ್ ರಾಜಕೀಯ ಭವಿಷ್ಯ ಹೇಗಿದೆ? ಮಂಡ್ಯ ಗೆಲುವು ನಿಖಿಲ್ ಪಾಲಾಗಲಿದೆಯಾ? ಸುಮಲತಾ ಅವರ ರಾಜಕೀಯ ಭವಿಷ್ಯ ಹೇಗಿತ್ತು ಅನ್ನೋದನ್ನ ನೋಡಿದ್ರಿ. ಹಾಗಿದ್ರೆ ಅವರ ಪ್ರತಿಸ್ಪರ್ಧಿ ನಿಖಿಲ್ ಕುಮಾರಸ್ವಾಮಿ ಅವರ ಭವಿಷ್ಯ ಹೇಗಿದೆ? ನಿಖಿಲ್ ಕುಮಾರಸ್ವಾಮಿ ಅವರ ಜಾತಕದಲ್ಲಿರುವಂತಹ ಪ್ಲಸ್ ಅಂಡ್ ಮೈನಸ್ ನಾವು ಅನಲೈಸ್ ಮಾಡಿದಾಗ ಪಕ್ಷದಲ್ಲಿ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಮತ್ತು ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ವೃಷಭ ಲಗ್ನದಲ್ಲಿ ಜನನ ಆಗಿರುವಂತದ್ದು. ಈಗ ಇವರು ನಡೀತಾ ಇರುವಂತಹ ದಶಾಭುಕ್ತಿ ತಗೊಂಡ್ರೆ 2019 ನವೆಂಬರ್ ವರ್ಗೂ ಸಹ ಶುಕ್ರ ದಶೆ ಚಂದ್ರಭುಕ್ತಿ ನಡೀತಾ ಇದೆ. ಇನ್ನು ಗ್ರಹಗತಿಗಳನ್ನ ನೋಡಿದ್ದಾದಲ್ಲಿ ಇವರಿಗೆ ರಾಶಿಯಿಂದ ತೆಗೆದುಕೊಂಡ್ರೆ ರಾಶಿನಲ್ಲಿ ನೀಚ ಚಂದ್ರ ಮತ್ತು ಅಷ್ಟಮದಲ್ಲಿ ಗುರು ವಕ್ರಿ ಆಗಿರುವಂತದ್ದು, ನವಮದಲ್ಲಿ ಕೇತು ಮತ್ತು ಎರಡನೇ ಮನೆಯಲ್ಲಿ ಬುಧ ಶನಿ ಕುಜ ಮತ್ತು ಮೂರನೇ ಮನೆಯಲ್ಲಿ ಶುಕ್ರ ವಕ್ರಿ ಆಗಿರುವಂತದ್ದು ರಾಹು ರವಿ, ಇದಿಷ್ಟು ಗ್ರಹಗಳು ಇರೋದ್ರಿಂದ ಇಲ್ಲಿ ಯಾವುದೇ ತುಂಬಾ ಸಪೋರ್ಟಿವ್ ಆಗಿರುವಂತ ಒಂದು ಗ್ರಹಗತಿಗಳು ಇವರಿಗೆ ಕಾಣಿಸ್ತಾ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರ ಭವಿಷ್ಯ 2019 ನವೆಂಬರ್ ವರೆಗೂ ಚೆನ್ನಾಗೇ ಇದೆ. ಆದ್ರೆ ಇವರದ್ದು ಏಕಾಂಗಿ ಹೋರಾಟ ಅಂತ ಹೇಳಿದ್ರು ತಪ್ಪಿಲ್ಲ. ಮೋಕ್ಷಗುಂಡಮ್ಮವರು ಹೇಳುವ ಪ್ರಕಾರ ಇವರಿಗೆ ಯಾವುದೇ ಸಪೋರ್ಟ್ ಆಗಿ ನಿಲ್ಲುವಂತಹ ಗ್ರಹಗತಿಗಳು ಇಲ್ಲವಂತೆ. ಎಲ್ಲಾ ಗ್ರಹಗಳು ಅಷ್ಟೇ, ಸಾಕಷ್ಟು ಈ ಹಂತದಲ್ಲಿ ಇವರಿಗೆ ತುಂಬಾ ಒಂದು ರೀತಿಯಲ್ಲಿ ಹೇಳ್ಬೇಕು ಅಂತಂದ್ರೆ ಅನುಕೂಲಕ್ಕಿಂತ ಅನಾನುಕೂಲಗಳನ್ನೇ ಕೊಡುವಂತ ಒಂದು ಸಾಧ್ಯತೆಗಳು ಕಾಣಿಸ್ತಾ ಇದೆ. ಆದ್ರೆ ಇವ್ರದ್ದೇನಂತಂದ್ರೆ ಒಂದು ರೀತಿಯಲ್ಲಿ ಮುನ್ನುಗ್ಗುವಂತ ಒಂದು ಗುಣ, ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಯಾರ ಮಾತನ್ನು ಕೇಳೋದಿಲ್ಲ. ಇವರು ಅನ್ಕೊಂಡಿದ್ದನ್ನ ಸಾಧನೆ ಮಾಡಲೇಬೇಕು, ತಾನು ಅನ್ಕೊಂಡಿದ್ದನ್ನ ಯಾವ ಮಟ್ಟದಲ್ಲಾದ್ರೂ ಯಾವ ಹಂತಕ್ಕಾದ್ರೂ ಹೋಗಿ ಅದನ್ನ ಪಡ್ಕೊಳ್ಳೇಬೇಕು ಅನ್ನೋ ಒಂದು ಮನಸ್ತತ್ವ ಇರುತ್ತೆ. ಲೀಡರ್ಶಿಪ್ ಕ್ವಾಲಿಟೀಸ್ ಸಾಕಷ್ಟು ಇವರಲ್ಲಿ ಜಾಸ್ತಿ ಇರುತ್ತೆ. ಮುಂದಿನ ಜೀವನದ ಮುಂದಿನ ಹಂತಗಳಲ್ಲಿ ಬಹಳ ಪ್ರಬುದ್ಧ ರಾಜಕಾರಣಿಯಾಗುವಂತ ಒಬ್ಬ ಪ್ರಬುದ್ಧ ನಾಯಕನಾಗುವಂತ ಒಂದು ಗುಣಗಳು ಸಾಕಷ್ಟು ಇವರಲ್ಲಿ ಕಾಣಿಸುತ್ತೆ. ಒಂದು ರೀತಿ ನಾನು ಹೇಳ್ಬೇಕು ಅಂತಂದ್ರೆ ಇವರು ತಗೊಳ್ಳುವಂತ ನಿರ್ಧಾರಗಳು ಆ ಕ್ಷಣಕ್ಕೆ ಬೋಲ್ಡ್ ಅಂತ ಅನಿಸುತ್ತೆ, ಆ ಕ್ಷಣಕ್ಕೆ ಸರಿ ಇಲ್ಲ ಅಂತ ಅನಿಸಿದ್ರು ಸಹ ಇದು ಒಂದು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ನ ತೆಗೆದುಕೊಂಡಾಗ ನಾವು ಸಾಕಷ್ಟು ಎಫೆಕ್ಟಿವ್ ಆಗಿರುವಂತ ಒಂದು ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸೊ ಇವರು ರಾಜಕೀಯ ಜೀವನ ಆಗ್ಬೋದು ಅಥವಾ ಚಲನಚಿತ್ರ ರಂಗದ ಜೀವನ ಆಗ್ಬೋದು ತುಂಬಾ ಚೆನ್ನಾಗಿದೆ. ಚಲನಚಿತ್ರ ರಂಗದ ಜೀವನಕ್ಕಿಂತ ಸಹ ರಾಜಕೀಯ ಜೀವನದಲ್ಲಿ ಮುಂದೆ ಮುಂದೆ ಇವರು ಹೆಚ್ಚಾಗಿ ಇವರು ಒಂದು ಶೈನ್ ಆಗುವಂತ ಒಂದು ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸದ್ಯಕ್ಕೆ ನಿಖಿಲ್ ಅವರ ರಾಜಕೀಯ ಮುನ್ನಡೆ ಅಷ್ಟಕ್ಕಷ್ಟೇ ಇದ್ರೂ ಕೂಡ ಭವಿಷ್ಯದಲ್ಲಿ ಇವರೊಬ್ಬ ಪ್ರಬುದ್ಧ ರಾಜಕಾರಣಿ ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಆದ್ರೆ ಇದು ಮುಂದಿನ ಮಾತಾಯಿತು. ಸದ್ಯಕ್ಕೆ ಮಂಡ್ಯದಲ್ಲಿ ನಿಖಿಲ್ ಗೆಲ್ತಾರ ಅಥವಾ ಸೋಲ್ತಾರ ಅನ್ನೋದೇ ಮುಖ್ಯವಾಗಿದೆ. ಆದ್ರೆ ಸುಮಲತಾ ಮತ್ತು ನಿಖಿಲ್ ಈ ಇಬ್ಬರ ಭವಿಷ್ಯ ನೋಡಿದ್ರೆ ಯಾಕೋ ಈ ಬಾರಿ ಗೆಲುವು ನಿಖಿಲ್ಗಿಂತ ಸುಮಲತಾ ಕಡೆಗೆ ಹೆಚ್ಚು ವಾದಿದೆ ಎಂದು ಹೇಳಬೇಕಾಗುತ್ತೆ.